नमस्कार स्नेहितरे, इवत्तिन रेसिपी फ्रांस मसाला करी, बनी नोडोण हेगे माड्कोळ्ळोदु अंत। यारिगेल्ल नम्म रेसिपी इष्ट आगतिदे प्लीज लाइक माडि, शेर माडि, सब्स्क्राइब माड्कोळ्ळोदन्न मरिबेडि। ಮೊದಲಿಗೆ 300 ಗ್ರಾಂ ಅಷ್ಟು ಫ್ರಾನ್ಸ್ನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ। ಈಗಿದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪು, ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ, ನಂತರ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಕಾಶ್ಮೀರಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ। ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ರಸನ ಇದಕ್ಕೆ ಸೇರಿಸಬೇಕಾಗುತ್ತೆ। ಈಗ ಇದೆಲ್ಲವನ್ನ ಒಂದು ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಷನ್ ಮಾಡೋಕೆ ಇಡಬೇಕು ಒಂದು 10 ನಿಮಿಷದವರೆಗೂ। ಈಗ 10 ನಿಮಿಷ ಎತ್ತಿ ಇಡಬೇಕು ಇದನ್ನ। ಅದಾಗೋದ್ರೊಳಗೆ ಮಸಾಲಾನ ಮಾಡ್ಕೊಳ್ಳೋಣ। ನೋಡಿ, ಮಸಾಲಕ್ಕೋಸ್ಕರ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು, ಶುಂಠಿ ಸ್ವಲ್ಪ, ಕೊತ್ತಂಬರಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಎರಡು ಹಸಿರುಮೆಣಸಿನ್ಕಾಯಿ, ಒಂದು 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ। ಈಗ ಒಂದು ಪ್ಯಾನಲ್ಲಿ ಒಂದು 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವೆಲ್ಲವನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ। ಈ ಫ್ರೈ ಮಾಡಿ ಮಸಾಲ ಮಾಡೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ। ನೋಡಿ, ಇವಾಗ ಒಂದೊಂದನ್ನೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಮೊದಲಿಗೆ ಹಸಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇವೆಲ್ಲವನ್ನು 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು। ನಂತರ ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ। ನೋಡಿ, ಇವಾಗ ಇದು ಕೂಡ ಫ್ರೈ ಆಗಿದೆ। ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು। ನೋಡಿ, ಇವಾಗ ಇದು ತಣ್ಣಗಾಗಿದೆ। ಇವೆಲ್ಲವನ್ನು ಈಗ ಒಂದು ಮಿಕ್ಸಿ ಜಾರಲ್ಲ ಹಾಕ್ಕೊಂಡು ಇದಕ್ಕೆ ಹಸಿ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಸಣ್ಣಗೆ ರುಬ್ಕೊಂಡು ಬರಬೇಕು। ನೋಡಿ, ಇವಾಗ ಹಸಿ ತೆಂಗಿನಕಾಯಿನ ಸೇರಿಸಿದ್ದೀನಿ। ಇದನ್ನು ಇವಾಗ ಸಣ್ಣಗೆ ಮಸಾಲ ಥರ ರುಬ್ಕೊಂಡು ಬಂದಿದ್ದೀನಿ। ನೋಡಿ, ಇಷ್ಟಾದರೆ ಸಾಕಾಗುತ್ತೆ। ಈಗ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ। ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಫ್ರಾನ್ಸ್ನ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಫ್ರೈ ಮಾಡಿಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ರಾನ್ಸ್ ಟೇಸ್ಟು। ನೋಡಿ, ಇವಾಗ ಎಲ್ಲ ಫ್ರಾನ್ಸ್ನ ಈ ಥರ ಶಾಲೋ ಫ್ರೈ ಮಾಡ್ಕೊಳ್ಬೇಕು। ಈಗ ಇದನ್ನು ಒಂದು 5 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ। ಒಂದು 2 ನಿಮಿಷದವರೆಗೂ ಲಿಡ್ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ। ನೋಡಿ, ಇವಾಗ ಫ್ರೈ ಆಗಿದೆ, ಯಾವ ಥರ ಬಂದಿದೆ ಅಂತ। ಈಗ ಇದನ್ನು ಒಂದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ ಅಷ್ಟೂ। ಈಗ ಅದೇ ಬಾಂಡ್ಲಿಗೆ 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ। ಈರುಳ್ಳಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2-3 ಟೇಬಲ್ಸ್ಪೂನಷ್ಟು। ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗ್ತಾ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಇದಕ್ಕೆ 1/2 ಟೀಸ್ಪೂನ್ ಅರಿಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕು. ಫ್ರಾನ್ಸ್ ಫ್ರೈಗೂ ಉಪ್ಪನ್ನ ಹಾಕ್ಕೊಂಡಿರ್ತೀವಿ, 1/2 ಟೀಸ್ಪೂನ್ ಆದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಅಚ್ಚಕಾರದ ಪುಡಿ 1 ಟೇಬಲ್ಸ್ಪೂನ್, ಮಸಾಲ ಖಾರದ ಪುಡಿ 1 ಟೇಬಲ್ಸ್ಪೂನ್, ಕಾಶ್ಮೀರಿ ಖಾರದ ಪುಡಿ 1 ಟೇಬಲ್ಸ್ಪೂನ್, ಧನಿಯಾ ಪುಡಿ 1/2 ಟೇಬಲ್ಸ್ಪೂನ್ ಹಾಕ್ಬಿಟ್ಟು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ನಂತರ ರುಬ್ಬಿಟ್ಕೊಂಡಿರೋ ಮಸಾಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲ ಎಲ್ಲ ಬೆಂದು ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಫ್ರಾನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಫ್ರಾನ್ಸ್ನ ಇದಕ್ಕೆ ಹಾಕ್ಕೊಂಡು 1 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು.
ಮಸಾಲ ಜೊತೆಗೆ. ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-6 ನಿಮಿಷದವರೆಗೂ ಲಿಡ್ ಮುಚ್ಚಿಬಿಟ್ಟು ಬೇಯಿಸಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗಿದು ಆಲ್ಮೋಸ್ಟ್ ರೆಡಿಯಾಗಿದೆ ಫ್ರಾನ್ಸ್ ಮಸಾಲ ಕರಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ. ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ಯಾವುದಕ್ಕೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪ್ಲೀಸ್ ನಮ್ಮ ಚಾನಲ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.